ಇವಾಗ ಈ ಉದಾಹರಣೆನೇ ತೆಗೆದುಕೊಂಡ್ರೆ ಈ ಹುಡುಗ ಅಕಸ್ಮಾತ್ ಸ್ಕೂಲಲ್ಲಿ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತೆಗೀತಿದ್ದ ಎಲ್ಲಾ ರೀತಿಯಲ್ಲಿ ತುಂಬಾ ಒಳ್ಳೆ ಹುಡುಗ ತುಂಬಾ ವಿದೇಯ ಹುಡುಗ ಅಂತ ಅನ್ಸ್ಕೊಂಡಿದ್ದ ಆದ್ರೆ ಹೊರಗಡೆ ಜನರಲ್ಲಿ ಬೆರೆಯುವಲ್ಲಿ ಮಾತ್ರ ಅಂದ್ರೆ ಇವಾಗ ಟಿವಿ ತುಂಬಾ ಹೊತ್ತು ಗಂಟೆಗಟ್ಟಲೆ ನೋಡ್ಬೋದು ಪುಸ್ತಕಗಳನ್ನ ಓದೋದು ಅವನಿಗೆ ತುಂಬಾ ಇಷ್ಟ ಆಗಿರ್ಬೋದು ಆದ್ರೆ ಹೊರಗಡೆ ಜನರು ಜೊತೆಗೆ ಬೆರೆಯಬೇಕಾದಾಗ ಅಥವಾ ತುಂಬಾ ಫ್ರೆಂಡ್ಸ್ ಬೇಕು ಅನ್ನಿಸ್ತಾ ಇರ್ಬೋದು ಇಂಥ ಸಮಸ್ಯೆಗಳಿದ್ರೆ ಅದಕ್ಕೆ ನೀವು ಏನ್ ಹೇಳ್ತೀರಿ ಇದು ನಾವು ಸಾಮಾನ್ಯವಾಗಿ ಇಂಥ ಈ ವಯಸ್ಸಿನ ಮಕ್ಕಳಲ್ಲಿ ಈ ಶೈನೆಸ್ ಅಂತ ನಾಚಿಕೆ ಸ್ವಭಾವ ಅವರಿಗೆ ಎಮೋಷನಲ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಅಂದ್ರೆ ಭಾವನಾತ್ಮಕ ಸಮಸ್ಯೆ ಇದ್ದ ಹಲವಾರು ಮಕ್ಕಳು ಬೇರೆ ಎಲ್ಲ ಇದರಲ್ಲೂ ಚೆನ್ನಾಗಿರ್ತಾರೆ ಅವರು ಆದರೆ ಒಂದೊಂದ್ರೆ ಎಲ್ಲ ಯಾವುದೇ ಒಂದು ಈ ಸೋಷಿಯಲ್ ಅಂತ ಹೇಳ್ತೀವಲ್ಲ ಇಂಟ್ರಾಕ್ಷನ್ ಅಂತ ಹೇಳ್ತೀವಲ್ಲ ಅದಕ್ಕೆ ಅವ್ರು ಹೆದರ್ತಾರೆ ಈಗ ನೀವು ಹೇಳಿದನೆ ಇನ್ನು ಸ್ವಲ್ಪ ವಿವರವಾಗಿ ಹೇಳೋದು ಅಂತಂದ್ರೆ ಈ ಮಗು ಬೇರೆ ಎಲ್ಲಾ ವಿಷಯದಲ್ಲೂ ಚೆನ್ನಾಗಿದ್ದಿರಬಹುದು ಅಂದ್ರೆ 100 100 ತೆಗಿತಾ ಇರಬಹುದು ಫಸ್ಟ್ ರ್ಯಾಂಕ್ ಬರ್ತಾ ಇರಬಹುದು ಹೌದು ಅಥವಾ ತುಂಬಾ ವಿಧೇಯ ತುಂಬಾ ಒಳ್ಳೆ ಹುಡುಗ ಅಂತ ಯಾವ ಕೆಲಸ ಕೊಟ್ಟರು ಮಾಡಬಹುದು ಮಾಡಬಹುದು ಆದ್ರೆ ಅವರು ಹೇಳಿದಾಗೆ ಅಲ್ಲಿ ಯಾರಾದರೂ ಬಂದ್ರು ಅವನು ಅವರ ಜೊತೆ ಮಾತಾಡೋದಕ್ಕೆ ಸಂಕೋಚ ನಾಚಿಕೆ ಈ ರೀತಿಯಾಗಿ ಸರ್ ಇದನ್ನ ಈಗ ನಾವು ಇವತ್ತಿನ ಮನೋವಿಜ್ಞಾನದಲ್ಲಿ ಸಾಕಷ್ಟು ಚರ್ಚೆಗೆ ಒಳಗಾಗಿರುವಂತ ವಿಷಯ ಅಂದ್ರೆ ಈ ಬೌದ್ಧಿಕ ಬುದ್ಧಿಮತ್ತೆ ಅಂತ ಏನು ಹೇಳ್ತೀವಿ ಅದರಷ್ಟೇ ಇಮೋಷನಲ್ ಕೋಷಿಯಂಟ್ ಅಂದ್ರೆ ಭಾವನಾತ್ಮಕ ಬುದ್ಧಿಮತ್ತೆ ಕೂಡ ತುಂಬಾ ಮುಖ್ಯ ಅಂತ ಹೌದು ಅಷ್ಟೇ ಅವಶ್ಯಕ ಹಾ ಅಷ್ಟೇ ಅವಶ್ಯಕ ಅಂತ ಸೊ ಹಾಗಿದ್ರೆ ಈ ಎಮೋಷನಲ್ ಕ್ವೋಷಿಯಂಟ್ ಭಾವನಾತ್ಮಕ ಬುದ್ಧಿ ಮತ್ತೆ ಬಗ್ಗೆ ಮನಸ್ಸಿನ ಬೆಳವಣಿಗೆಯಲ್ಲಿ ಮಗುವಿನ ಮನಸ್ಸಿನ ಬೆಳವಣಿಗೆಯಲ್ಲಿ ಯಾವ ಅಂಶಗಳನ್ನ ನಾವು ನೋಡಬೇಕಾಗುತ್ತೆ ಇದಕ್ಕೆ ನಾವು ಮೊದಲು ನೋಡತಕ್ಕಂತದ್ದು ಸಾಮಾನ್ಯ ಮಕ್ಕಳಲ್ಲಿ ಇರತಕ್ಕಂತ ಚಂಚಲ ಮನಸ್ಸು ಆ ಚಂಚಲ ಮನಸ್ಸನ್ನ ಪೋಷಕರು ಸರಿಯಾಗಿ ಅರ್ಥ ಮಾಡ್ಕೊಂಡು ಅದನ್ನ ಮೌಲ್ಡ್ ಮಾಡೋ ಅಂತ ಅವನಿಗೆ ನಿಧಾನವಾಗಿ ಇದರ ಬಗ್ಗೆ ಮಾರ್ಗದರ್ಶನ ಕೊಡತಕ್ಕಂತದ್ದು ಹೇಗೆ ಈಗ ಒಂದು ಮಗು ತುಂಬಾ ಈಗ ಟೆಂಪರ್ ಟ್ಯಾಂಟ್ರಮ್ಸ್ ಅಂತ ಹೇಳ್ತೀವಿ ಬಿದ್ದು ಒದ್ದಾಡಕತ್ ಬಿಡುತ್ತೆ ಇಲ್ಲ ನನಗೆ ಬೇಕೇ ಬೇಕು ಅಂತ ಅಡ್ಡ ಮಾಡಕ್ಕಲ್ತು ಆವಾಗ ನಿಧಾನ ಕೂತ್ಕೊಂಡು ಇದಲ್ಲ ಇದು ಸರಿಯಲ್ಲ ಈ ರೀತಿ ಮಾಡಿದ್ರೆ ನೀನು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನೀನು ಸಮಾಧಾನ ಕೇಳು ನಾನು ಕೊಡ್ತೀನಿ ಅದನ್ನು ಆದರೆ ಅದಕ್ಕೆ ನಾನು ಹೇಳೋಕ್ಕೆ ಮಾಡಬೇಕು ಅಂತ ನಿಧಾನವಾಗಿ ನಾವು ಹೇಳ್ತಾ ಇದ್ದರೆ ಸಹನೆಯಿಂದ ನಮ್ಮ ಸಹನೆಯನ್ನು ವ್ಯಕ್ತಪಡಿಸಿ ನೀನು ಸಹನೆ ಒಂದು ಸಹನೆಯ ಒಂದು ಭಾವನೆ ಬೆಳೆಸ್ಕೊಳ್ಬೇಕು ಅಂತಂದರೆ ಆ ಮಗುವಿಗೆ ಮೋಲ್ಡಿಂಗ್ ಬರುತ್ತೆ ನಿಧಾನವಾಗಿ ನಮ್ಮ ಕಾಲದಲ್ಲಿ ನಿಮ್ಮ ಕಾಲದಲ್ಲಿ ಏನಾಗ್ತಿತ್ತು ಹೆಚ್ಚು ಆಟಗಳು ಅಥವಾ ಹೆಚ್ಚು ಬೇರೆ ಬೇರೆ ರೀತಿಯ ಸಾಮಾಜಿಕವಾಗಿ ಮಕ್ಕಳು ಬೆರೆಯುವಂತ ಒಂದಿಷ್ಟು ಚಟುವಟಿಕೆಗಳು ಒಂದೇನೋ ಹಬ್ಬ ಆಯ್ತು ಎಲ್ಲರೂ ಸೇರ್ತಿದ್ರು ಹಿಂದೆ ನಮ್ಮ ಅಜ್ಜಿ ಕತೆ ಹೇಳ್ತಾ ಇದ್ರು ಆ ಕಥೆಯಲ್ಲೇ ನಮ್ಗೆ ಎಷ್ಟೋ ಮಗುವಿಗೆ ಕಲ್ಪನೆ ಬರ್ತಿತ್ತು ನಮಗೆ ಓ ಹೀಗಿರ್ಬೇಕು ಹೀಗಿರ್ಬೇಕು ಈಗ ಮಾಡ್ದ ಈ ರೀತಿ ಮಾಡ್ದ ಅಂತ ಹೇಳ್ದ ಬರ್ತಿತ್ತು ಒಂದೇದು ಎರಡನೇದು ಮನೆಯಲ್ಲಿ ಈ ಒಟ್ಟು ಕುಟುಂಬ ಇರ್ತಿತ್ತು ಅವ ಮಕ್ಕಳೆಲ್ಲ ಆಡ್ತಾ ಆಡ್ತಾ ಸಮಾಜ ಪ್ರಜ್ಞೆ ಮಕ್ಕಳಲ್ಲಿ ಮೂಡ್ತಿತ್ತು ಆವಾಗ ಈ ಹೊಟ್ಟೆ ಕಿಚ್ಚು ಅಥವಾ ಸ್ಪರ್ಧೆ ಇದ್ರು ಈ ಹೊಟ್ಟೆ ಕೆಚ್ಚು ಆಸನೆ ಅಷ್ಟು ಇರ್ತಿರ್ಲಿಲ್ಲ ನಿಧಾನವಾಗಿ ಬರ್ತಾ ಇತ್ತು ಅದೇ ರೀತಿ ಮೂರನೇದ್ರಪ್ಪ ಅಂದ್ರೆ ಈ ಕಾಲದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇದು ಚಿಕ್ಕ ಚಿಕ್ಕ ಕುಟುಂಬ ಇದ್ದಾಗ ತಂದೆ ತಾಯಿ ಏನ್ ಮಾಡ್ತಾರೆ ಅಂದ್ರೆ ಒಂದೇ ಮಗು ಎರಡೇ ಮಗು ಇದ್ರೆ ಆ ತಪ್ಪು ಕಲ್ಪನೆ ಬೇರೆ ರೀತಿ ಸೇರಿಬಿಟ್ರೆ ನಮಗೂ ಹಾಳಾಗ್ಬಿಡ್ತದೆ ಅಂತ ಒಂದು ಎರಡನೇದು ಸ್ಟೇಟಸ್ ಹೇಳ್ತಾರಲ್ಲ ಅದು ನಮ್ಮಗ ಅಂತಸ್ತು ಹೇಳ್ತೀವಿಲ್ಲ ಅವ್ ನಮ್ಮಗ ಬೇರೆ ರೀತಿ ಬರೀಬಾರ್ದು ಇಂಜಿನಿಯರು ನಾ ಇಂಜಿನಿಯರ್ ಬೆಳೆಸ್ಬೇಕವನ್ನ ಅಂತ ಹೇಳ್ತಕ್ಕಂಥದ್ದು ಮೂರನೇದು ಈ ಕತೆ ಇಂಟ್ರಾಕ್ಷನ್ ಹೇಳ್ತಾರಲ್ಲ ಸೋಷಿಯಲ್ ಇಂಟ್ರಾಕ್ಷನ್